ಚುನಾವಣೆಯ ಹೊಸ್ತಿಲಲ್ಲಿಯೇ ರಾಜ್ಯ ರಾಜಕಾರಣದಲ್ಲಿ ಸಿಡಿ ಸಮರ ತಾರಕಕ್ಕೇರಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರು ಬೆಂಕಿ ಉಗುಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸಿಡಿ ಸಮರ ತಾರಕಕ್ಕೇರಿದೆ. ಡಿಕೆಶಿ ರಮೇಶ್ ಜಾರಕಿಹೊಳಿ ಅವರ ಮತ್ತೊಂದು ಸುತ್ತಿನ ಸಮರಕ್ಕೆ ಮತ್ತೊಂದು ವೇದಿಕೆ ಸಿದ್ಧವಾಗಿದೆ. ಡಿಕೆಶಿ ವಿರುದ್ಧ ತೊಡೆತಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಡಿಕೆಶಿಗೆ ಬ್ಲಾಕ್ ಮೇಲರ್, ಕುತಂತ್ರಿ, ಮನೆಹಾಳ ಅಂತ ಹೇಳಿ ಜಾರಕಿಹೊಳಿ ಅವರು ಆಕ್ರೋಶದ ನುಡಿಗಳನ್ನು ಆಡಿದ್ದಾರೆ. 100 ಸಿಡಿ ಬರಲಿ, ನಾನು ಗಟ್ಟಿ ಇದ್ದೇನೆ, ಯುದ್ಧ ಮಾಡೋಣ ಬಾ ಅಂತ ಹೇಳಿ ಪಂತಾಹ್ವಾನವನ್ನ ಕೊಟ್ಟಿದ್ದಾರೆ. ಕನಕಪುರಕ್ಕೆ ಬರ್ತೇನೆ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ ರಮೇಶ್ ಜಾರಕಿಹೊಳಿ ಅವರು. ತಂತ್ರಜ್ಞಾನವನ್ನ ಬಳಸಿ ಕಟ್ ಅಂಡ್ ಪೇಸ್ಟ್ ಮಾಡಿ ಅಪಪ್ರಚಾರ ಮಾಡುತ್ತಾರೆ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಸಿಡಿ ಪಾರ್ಟ್ನರ್ ಇದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ನೀನು ಬರ್ತೀಯೋ, ಬಿಡುಗಡೆ ಮಾಡ್ಲೋ ಅಂತ ಹೇಳಿ ಬೆದರಿಕೆಯನ್ನ ಹಾಕ್ತಾರೆ. ನಮ್ಮ ಕೆಲವು ಮಂತ್ರಿಗಳಿಗೆ ಹೆದರಿಸ್ತಾ ಇದ್ದಾನೆ ಅಂತ ಹೇಳಿ ಏಕವಚನದಲ್ಲಿಯೇ ಪದಪ್ರಯೋಗ ಮಾಡಿದ್ದಾರೆ. ಡಿಕೆ ಜಾತಕ ನನ್ನ ಬಳಿ ಇದೆ, ವೈಯಕ್ತಿಕವಾಗಿ ಟಚ್ ಮಾಡಲ್ಲ ನಾನು. ಡಿಕೆಶಿ ಪತ್ನಿಯು ನನ್ನ ತಂಗಿ, ಮನೆ ಮುರಿಯೋದು ಬೇಡ ಅಂತ ಹೇಳಿ ಜಾರಕಿಹೊಳಿ ಅವರು ಅತ್ಯಂತ ಮೊನಚು ಪದಗಳಿಂದ ಡಿಕೆ ಶಿವಕುಮಾರ್ ಅವರಿಗೆ ತಿವಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ನಡುವಿನ ಮಾತಿನ ಮಲ್ಲಯುದ್ಧ, ಟಾಕ್ ಫೈಟ್ ತಾರಕಕ್ಕೇರಿದೆ. ಕಾಶ್ಮೀರಿಗೆ ಇವತ್ತು ತೋರಿಸಿದನ್ನ ನನಗೆ ಒಡಿಸಿದ್ನ ಇವತ್ತು ತೋರಿಸಿದ್ನ ಆದ್ರೆ ಬಿಡುದಿಲ್ಲ. ಯಾಕೆ ಅವ್ರ ಮಿಸ್ಸಸ್ ನನ್ನ ತಂಗಿ, ಅವ್ರ ಮನೆ ಮನೆ ಹೋಗಿಬೇಡ. ನನಗೊಬ್ಬ ತ್ರಾಸ ಆಗಿದ್ದೀನಿ, ನಾ ಹೊರಗೆ ಬಂದನು, ಬೇರೆ ಯಾರಿಗೆ ಬಿಡದ ನನ್ನ ಉದ್ದೇಶ. ನಾವು ಜಾರಕಿಹೊಳಿ ಕಂಪ್ನಿ ಇರ್ಬೋದು, ನಮ್ಮ ಜೋಡಿಯವ್ರು ಯುದ್ಧ ಮಾಡಾರ ಷಡ್ಯಂತ ಮಾಡು ಮಂಡಲ ನನಗೆ ಕೂಡ 100 ಎರಡೋಡ್ಸದ ಅವ್ರ ವೈಯಕ್ತಿಕ ಜೀವನ ಟಚ್ ಮಾಡುದಿಲ್ಲ. ಬಿಕಾಸ್ ನನ್ನ ಕಾಶ್ಮೀರಿಗೆ ಇವತ್ತು ತೋರಿಸಿದ್ನ ನನಗೆ ಒಡಿಸಿದ್ನ ಇವತ್ತು ತೋರಿಸಿದ್ನ ಆದ್ರೆ ಬಿಡುದಿಲ್ಲ. ಯಾಕೆ ಅವ್ರ ಮಿಸ್ಸಸ್ ನನ್ನ ತಂಗಿ, ಅವ್ರ ಮನೆ ಮನೆ ಹೋಗಿಬೇಡ. ನನಗೊಬ್ಬ ತ್ರಾಸ ಆಗಿದ್ದೀನಿ, ನಾ ಹೊರಗೆ ಬಂದನು. ಇದು ಮಾಜಿ ಸಚಿವ ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಕಿಡಿನುಡಿಗಳು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ. ಇದೇ ಮೊದಲಲ್ಲ ಈ ರೀತಿಯ ಆಕ್ರೋಶದ ನುಡಿಗಳನ್ನಾಡುವಂತಹದ್ದು, ಬೆಂಕಿಯನ್ನು ಉಗುಳುವಂತಹದ್ದು, ಟಾಕ್ ವಾರ್ ಮಾಡುವಂತಹದ್ದು. ಈ ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪಿಸಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಪ್ರಸ್ತಾಪಿಸಿ ದೊಡ್ಡ ಮಟ್ಟದ ಆರೋಪಗಳನ್ನು ಮಾಡಿದರು, ಹಲವು ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ರು ರಮೇಶ್ ಜಾರಕಿಹೊಳಿ ಅವರು. ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಮಾತಿನಲ್ಲಿಯೇ ಸಿಡಿಗುಂಡಿನ ಮಾತುಗಳನ್ನು ಸಿಡಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಹಲವು ಆರೋಪಗಳನ್ನು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇನ್ನೊಂದು ಹೆಜ್ಜೆ ಮುಂದೋಗಿ ಡಿಕೆ ಸಿಎಂ ಆದರೆ ರಾಜ್ಯ ಹಾಳು ಮಾಡ್ತಾರೆ ಅಂತೇಳಿ ಜಾರಕಿಹೊಳಿ ಹೇಳಿದ್ದಾರೆ. ಇಂತಹ ಮನುಷ್ಯನ ಕೈಯಲ್ಲಿ ಅಕಸ್ಮಾತ್ ಅಪ್ಪಿತಪ್ಪಿ ರಾಜ್ಯ ಸಿಕ್ಕರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಲಿಂಗಾಯತ ಮುಸ್ಲಿಂ ದಲಿತರನ್ನು ಎತ್ತಿಕಟ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತೇಳಿ ಆರೋಪ ಮಾಡಿದ್ದಾರೆ. ಇವರ ಫ್ರೀ ಗ್ಯಾರಂಟಿ ಕಾರ್ಡ್ಗಳು ಶುದ್ಧ ಸುಳ್ಳು, ಬೊಗಳೆ. ಈ ಬಾರಿ ಬಿಜೆಪಿ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಜಾರಕಿಹೊಳಿ ಅವರು ಭವಿಷ್ಯವನ್ನು ನುಡಿಯುವ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಕಾಸ್ ನನ್ನ ಕಾಶ್ಮೀರಿಗೆ ಇವತ್ತು ತೋರಿಸಿದನ್ನ ನನಗೆ ಒಡಿಸಿದ್ನ ಇವತ್ತು ತೋರಿಸಿದ್ನ ಆದ್ರೆ ಬಿಡುದಿಲ್ಲ. ಯಾಕೆ ಅವ್ರ ಮಿಸ್ಸಸ್ ನನ್ನ ತಂಗಿ, ಅವ್ರ ಮನೆ ಮನೆ ಹೋಗಿಬೇಡ. ನನಗೊಬ್ಬ ತ್ರಾಸ ಆಗಿದ್ದೀನಿ, ನಾ ಹೊರಗೆ ಬಂದನು, ಬೇರೆ ಯಾರಿಗೆ ಬಿಡದ ಉದ್ದೇಶ. ನಾವು ಮಾತಿನಲ್ಲೇ ಮಿಸೈಲ್ಸ್ ಅನ್ನ ಸಿಡಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು.
ಅಕ್ಷರಶಃ ನಿಗಿನಿಗಿ ಕೆಂಡವಾಗಿರುವಂತಹದ್ದು ಡಿ ಕೆ ಶಿವಕುಮಾರ್ ವಿರುದ್ಧ. ಇದು ಡಿ ಕೆ ಶಿವಕುಮಾರ್ ವಿರುದ್ಧ ಅವರ ಆರೋಪಗಳ ಮುಂದುವರೆದ ಭಾಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಹಿಂದೆಯೂ ಕೂಡ ಸಾಲು ಸಾಲು ಆರೋಪಗಳನ್ನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿಲೀಪ್. ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾರೆ, ಹಲವು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರಾಜ್ಯ ಇವರಿಬ್ಬರ ಮಾತಿನ ಮಲ್ಲಯುದ್ಧಕ್ಕೆ ವೇದಿಕೆ ಆದಂಗೆ ಕಾಣಿಸ್ತಾ ಇದೆ ದಿಲೀಪ್. ಹೌದು ಪ್ರೇಮ್, ಏನಂತಂದ್ರೆ ಪ್ರಮುಖವಾಗಿ ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಮೇಲೆ ಮಾತಿನ ಸುರಿಮಣೆ ಅಂದ್ರೆ ಆರೋಪಗಳ ಸುರಿಮಣೆ ಮಾಡಿರುವಂತದ್ದು ಎಲ್ಲ ಆಗಕ್ಕೆ ಪ್ರಮುಖವಾಗಿ ಕಾರಣ ಅಂತಾರೆ ಡಿ ಕೆ ಶಿವಕುಮಾರ್ ಇರ್ತಾರೆ. ಜೊತೆಗೆ ಕೋಟಿ ಕೋಟಿ ಖರ್ಚು ಮಾಡೋದ್ರ ಮುಖಾಂತರ ಒಂದಿಷ್ಟು ಇದನ್ನು ಮಾಡಿದ್ದಾರೆ. ಇವರ ಹತ್ರ ಬಹಳ ಸಿಡಿ ಇರುವಂತದ್ದು. ಮತ್ತೆ ಈಗ ಈ ಒಂದು ಸಿದ್ದರಾಮಯ್ಯ ಅವರಾಗ್ಲಿ ಬೇರೆಯವರಾಗ್ಲಿ ಇವ್ರು ನಂಬಾರ್ದು. ಯಾಕಂತಂದ್ರೆ ಇವರು ನಂಬಿದ್ರೆ ಅವರ ರಾಜ್ಯವನ್ನೇ ಹಾಳು ಮಾಡ್ತಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಈ ಪೂರ ರಾಜ್ಯವನ್ನೇ ಹಾಳು ಮಾಡ್ತಾರೆ. ಹೀಗಂತ ಬಹಳಷ್ಟು ವಿಧ ವಿಧದ ಆರೋಪಗಳನ್ನ ಮಾಡಿರುವಂತದ್ದು. ಮತ್ತೆ ನನ್ನ ಹತ್ರ ಎಲ್ಲಾ ದಾಖಲಾತಿ ಇದೆ, ನಂತರ ಎಲ್ಲ ಎವಿಡೆನ್ಸ್ ಇದೆ, ಅದನ್ನ ನಾನು ಸಿಬಿಐ ಕೊಡ್ತೀನಿ ಅಂತ ಕೂಡ ಹೇಳುವಂತದ್ದು ಪ್ರೇಮ್. ಇದು ಈ ಕಂಟಿನ್ಯೂಸ್ ಆಗಿ ಆಗ್ತಾ ಇರುವಂತದ್ದು. ಬಹಳಷ್ಟು ನಿನ್ನೆ ಏನು ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರು, ಇವತ್ತೇನು ಮಾತಾಡಿದ್ರು, ಅವೆಲ್ಲವೂ ಕೂಡ ರೆಕಾರ್ಡ್ ಆಗ್ತದಂತದ್ದು. ಜೊತೆಗೆ ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು ನನ್ನ ಏನು ಡಿ ಕೆ ಶಿವಕುಮಾರ್ ಅವ್ರ ಮಿಸ್ಸಸ್ ಏನಿದ್ರೆ, ಅವ್ರ ಹೆಂಡತಿ ಏನಿದ್ರೆ, ನನ್ನ ಸಿಸ್ಟರ್ ಇದ್ದಂಗೆ ಅವರು ನನ್ನ ತಂಗಿ, ಹೀಗಾಗಿ ಅವ್ರ ಒಂದಿಷ್ಟು ನಾನು ಅದನ್ನ ಮಾತಾಡಬೇಕಾಗತ್ತೆ. ಅದಕ್ಕೆ ಅವ್ರ ಮನೆಯ ಮನೆ ಮುರಿಯುವ ಕೆಲಸ ಮಾಡಿದರೆ ಆತರ ನಾನು ಮಾಡೋದಿಲ್ಲ ಅಂತ ಹೇಳುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.